ದುಡಿಯುವವರ್ಗ ಒಂದೇ, ಯಾವ ಭೇದ ಭಾವವಿಲ್ಲ. ಆದರೆ ಪ್ರಸ್ತುತ ಸರ್ಕಾರಗಳು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ದುಡಿಯುವ ಜನರನ್ನು ಬೇರ್ಪಡಿಸುತ್ತಿವೆ ಎಂದು ಜನವಾದಿ ಮಹಿಳಾ ಸಂಘಟನೆಯ ಕೆ ನೀಲಾ ಬೇಸರವನ್ನು ವ್ಯಕ್ತಪಡಿಸಿದರು. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ನಿಮಿತ್ತ ನಗರದ ಚರಬಸವೇಶ್ವರ ಗದ್ದುಗೆಯಲ್ಲಿ ಆಯೋಜಿಸಿದ್ದ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಸಂಗಪ್ಪ ತಂದೆ ಲಿಂಗಪ್ಪ, ನಾನು ಕೇಳ್ದ ಈ ಚಮಚ ಯಾರಿಗಮ್ಮ? ನಾನು ಮನೆಯಲ್ಲಿ ನಿನ್ ಮನೆ ಹೆಣ್ಮಕ್ಳು ಹುಟ್ಟದಿಲ್ಲಮ್ಮ. ಹಾ, ಹೆಣ್ಮಕ್ಳು ಹುಟ್ಟ್ಯಾರ, ಅವ್ರದ್ದು ಹೆಸರು ಹಾಕಮ್ಮ. ಇಲ್ಲಿಲ್ಲ, ಅತಿ ಪಟ್ಟಕಂಡ ಮನೆಗೆ ಹೋಗ್ತಾರ. ಒಂದು ಚಮಚ ಇಲ್ಲಮ್ಮ ನಮಗ. ಹೌದಿಲ್ಲ, ಆಸ್ತಿ ದೂರ ಉಳಿತು. ಗಂಡನ ಮನೆಯೊಳಗ ಮಕ್ಕಳಾಗಿಲ್ಲ ಅಂದ್ರ ಈಕೆ ನಮ್ಮಕ್ಕಿ ಅಲ್ಲ, ತೌರ ಮನೆಯೊಳಗ ಈಕೆ ನಮ್ಮಕ್ಕಿ ಅಲ್ಲ. ನಾವ್ ಯಾರು? ನಾವ್ ಯಾರು? ಪುಕ್ಸತ್ತೆ ದುಡಿಯುವ ಲೇಬರ್ಗಳು ನಾವು. ಹೊರ ಸಮಾಜನು ನಮಗ್ ಪುಕ್ಸತ್ತೆ ದುಡಿಸ್ಕಂತದ. 300 ರೂಪಾಯಿ ನಾಯಿಗಳಿಗೆ ಹಾಕ್ತಾರಲ್ಲ, ಹಂಗ 300 ರೂಪಾಯಿ ಹಾಕಿ ಹೋಗು ಅಂತಾರ. ಗಂಡನ್ 300 ರೂಪಾಯಿ ತಗೊಂಡು ಮನೆಗೆ ಬರ್ರಿ, ಅಲ್ಲಿ ಗಂಡ ಕಾಯ್ಕೊಂಡು ಕೂತಿರ್ತಾನ. ಏ, ಎಷ್ಟ್ ಬಂತ ರೊಕ್ಕ? ನಿಮ್ಮ ಅಪ್ಪನ ಮನೆದ ರೊಕ್ಕ ಕೊಡು, ಬೇಕು ನನಗ, ನೀನ್ ಕೊಡ್ತಿ. ಅವ ತಗೊಂಡ್ ಹೋಗಿ ಒಂದು ಪಾಕೆಟ್ ಹಾಕೊಂಡು ಬರ್ತಾನ ಪರಮಾತ್ಮನ. ಬಟ್ಟೆ ಪರಮಾತ್ಮ ಹೋದ್ರೆ ಏನಾಗ್ತದ? ಪಾಪ ಎಲ್ಲರ ಕಂಡು ಕುಡಿಲಿಕ್ಕೆ ಎಲ್ಲ ಒಳ್ಳೆಯವ್ರು ಇರ್ತಾರ. ಇಲ್ಲಿ ಅನೇಕ ಜನ ಗಂಡಸ್ ಮಕ್ಕಳಾದ್ರೆ ಒಳ್ಳೆಯವ್ರ ಅದಾರ, ಅವ್ರಿಗೆ ಶರಣ ಅಂತೀನಿ ನಾನು. ಆಯ್ತಾ, ಇರ್ಲಿ, ಬಹಳ ಒಳ್ಳೆಯವ್ರ ನಮ್ ಗಂಡಸ್ ಮಕ್ಕಳು. ಅವ್ರ ಅಂದಲ್ಲ, ಕೆಲವು ಜನ ಹಂಗಿರ್ತಾರ, ಹಂಗಿದ್ದವ್ರಿಗೆ ಹತ್ತದೆ ಅದು. ಆಯ್ತಾ, ಬರ್ತಾರ ಅವ್ರು, ಹೇಳ್ತಾರ, ಏ ಈ ಮನೀನು ನಿಂದೆ, ದುಡಿ ನೀನು ನಂದೇ ಅಂತ ಹೇಳ್ತಾರ. ದುಡಿಲಿಕ್ಕೆ ನಾನು ನಂದೇ, ಆಸ್ತಿ ಕೊಡ್ರಿ ಅಂದ್ರೆ ನಂದು ಇಲ್ಲ. ಅಡುಗೆ ಅನಿಲ ಸಿಲಿಂಡರ್ ದಿನಸಿ ವಸ್ತುಗಳ ಬೆಲೆ ಗಗನಕ್ಕೆ ಏರಿವೆ. ಬಡವರು ಬದುಕದಂತಾಗಿದೆ. ಈಗಿನ ಸರ್ಕಾರಗಳು ಅದನ್ನ ಮಾಡುತ್ತಿದೆ. ದುಡಿಯುವ ವರ್ಗ ಇದನ್ನು ಖಂಡಿತವಾಗಿ ಖಂಡಿಸಬೇಕು. ನಮ್ಮನ್ನ ಕಾಯುವವರಿಗೆ ನಾವು ಅಧಿಕಾರ ಕೊಡಬೇಕು. ದಿನಗೂಲಿಗಾಗಿ ಕಾರ್ಮಿಕರು ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಸೌಹಾರ್ದತೆಯಿಂದ ಒಂದಾಗಿ ದುಡಿಯುತ್ತಿದ್ದಾರೆ. ಆದರೆ ಬಿಜೆಪಿ ಆಡಳಿತದಿಂದಾಗಿ ಜಾತಿ ಜಾತಿಗಳ ನಡುವೆ ಗಲಭೆಯನ್ನು ಸೃಷ್ಟಿಸಿ ಸಮಾಜವನ್ನು ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಚನ್ನಪ್ಪ ಆನೆಗುಂದಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸಿಐಟಿ ಮುಖಂಡ ಕೆ ಪ್ರಕಾಶ್, ಎಸ್ಎಂ ಸಾಗರ್, ದಾವಲ್ ಸಾಬ್ ನದಾಫ್, ಪ್ರದೀಪ್ ಅಣಬಿ, ಅನಿತಾ ಹಿರೇಮಠ, ಹಲವಾರು ಕಾರ್ಮಿಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಮಳಿಕೇರಿ, ಎನ್ಕೆಎಸ್ ಟಿವಿ 4, ಶಹಪುರ.